हाय फ्रेंड्स, ना निम श्रीनाथ। ಈಗ ಸದ್ಯಕ್ಕೆ ಜನರು ಜಾಸ್ತಿ ನಮ್ಮ ದೇಶದಲ್ಲಿ ನಡೆಯತಾ ಇರೋ ಪೊಲಿಟಿಕ್ಸ್ ಬಗ್ಗೆ, ಎಲೆಕ್ಷನ್ಸ್ ಬಗ್ಗೆ, ಈಗ ಹೊಸದಾಗಿ ಬಂದಿರೋ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಕ್ಲೈಮೇಟ್ ಚೇಂಜಸ್ ಬಗ್ಗೆ, ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ, ಅದರಲ್ಲೂ ಸ್ಪೆಷಲ್ ಆಗಿ ನ್ಯೂಕ್ಲಿಯರ್ ವಾರ್ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ। ಆದರೆ ಭವಿಷ್ಯದಲ್ಲಿ ಬರಲಿರೋ ಅತಿ ದೊಡ್ಡ ಪ್ರಾಬ್ಲಮ್ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ। ಅಷ್ಟೇ ಯಾಕೆ, ನಮ್ಮ ಸರ್ಕಾರಗಳು ಕೂಡ ಅಷ್ಟೇ, ಈ ಪ್ರಾಬ್ಲಮ್ ಬಂದ್ರೆ ಅದನ್ನ ಎದುರಿಸೋದಕ್ಕೆ ಬೇಕಾದ ತಯಾರಿಯನ್ನ ಕೂಡ ಮಾಡ್ಕೊಂಡಿಲ್ಲ। ಇಷ್ಟಕ್ಕೂ ಆ ಪ್ರಾಬ್ಲಮ್ ಏನಪ್ಪ ಅಂತ ಕೇಳ್ತೀರಾ? ಅದೇ ಫುಡ್ ಶಾರ್ಟೇಜ್। ಈಗಾಗಲೇ ನಮ್ಮ ಭಾರತ ಸೇರಿದಂತೆ ಬಹಳಷ್ಟು ದೇಶಗಳಲ್ಲಿ ಅಲ್ಲಿನ ಜನರಿಗೆ ಸರಿ ಹೋಗುವಷ್ಟು ಆಹಾರ ಅವರ ಕೈಗೆಟಕ್ತಾ ಇಲ್ಲ। ಅಷ್ಟೇ ಅಲ್ಲದೆ ಯುನೈಟೆಡ್ ನೇಷನ್ಸ್ ಬರೆದಿರೋ ಒಂದು ಆರ್ಟಿಕಲ್ ಪ್ರಕಾರ 2050ರಲ್ಲಿ ನಮ್ಮ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನಕ್ಕೆ ಟೈಮ್ ಟೈಮ್ಗೆ ಆಹಾರ ಸಿಗಬೇಕು ಅಂದರೆ ಈಗ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋ ದವಸ ಧಾನ್ಯ ಅಕ್ಕಿ ಬೇಳೆಗಳ ಪ್ರಮಾಣವನ್ನು ಡಬಲ್ ಮಾಡಬೇಕಂತೆ। ಇಲ್ಲ ಅಂದರೆ ಈ ಭೂಮಿ ಮೇಲೆ ಇರೋ ಅರ್ಧದಷ್ಟು ಜನರು ಹಸಿವಿನಿಂದ ಸಾವನ್ನಪ್ಪುತ್ತಾರಂತೆ। ಸೊ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ನ ಬಗ್ಗೆ ಈ ಕಡೆ ಸರ್ಕಾರಗಳಿಗೆ ಆಗಲಿ ಅಥವಾ ಜನರಿಗೆ ಆಗಲಿ ಅಷ್ಟೊಂದು ದೊಡ್ಡದಾಗಿ ಅವೇರ್ನೆಸ್ ಇಲ್ಲ। ಆದರೆ ಸ್ವಲ್ಪ ಜನ ಬಿಸ್ನೆಸ್ ಮ್ಯಾನ್ಗಳು ಆಲ್ರೆಡಿ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡಿ ಅದರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ। ಸೊ ನಿಮ್ಮೆಲ್ಲರಿಗೂ ಎಲಾನ್ ಮಸ್ಕ್ ಬಗ್ಗೆ ಗೊತ್ತೇ ಇರುತ್ತೆ। ಅವರ ತಮ್ಮ ಕಿಂಬಲ್ ಮಸ್ಕ್ ಆಲ್ರೆಡಿ ವರ್ಟಿಕಲ್ ಫಾರ್ಮಿಂಗ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ। ಈಗ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ಯಾವ ಮಟ್ಟಕ್ಕೆ ಮಳೆ ಹಾನಿ ಆಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ। ಇನ್ನು ನಾರ್ತ್ ಇಂಡಿಯಾದಲ್ಲಂತೂ ಅಲ್ಲಿ ಬಿದ್ದಿರುವ ಮಳೆಗೆ ಊರಿಗೆ ಊರೇ ನೀರಿನಲ್ಲಿ ಮುಳುಗಿ ಅಲ್ಲಿ ವಾಸವಿರೋ ಜನರಿಗೆ ಬಹಳಷ್ಟು ದಿನಗಳವರೆಗೆ ಎಲೆಕ್ಟ್ರಿಸಿಟಿ, ಕುಕಿಂಗ್ ಗ್ಯಾಸ್, ಪೆಟ್ರೋಲ್, ಡೀಸೆಲ್ನಂತಹವು ಅವ್ರಿಗೆ ಸಿಗದೇ ಇರಬಹುದು। ಇದರಿಂದ ಅವ್ರಿಗೆ ಅಷ್ಟೇನು ದೊಡ್ಡದಾಗಿ ಎಫೆಕ್ಟ್ ಆಗೋದಿಲ್ಲ। ಆದರೆ ಒಮ್ಮೆ ಈ ರೀತಿ ನೀವು ಊಹೆ ಮಾಡ್ಕೊಳ್ಳಿ, ಒಂದು 10ರಿಂದ 15 ದಿನಗಳವರೆಗೆ ಅವ್ರಿಗೆ ತಿನ್ನೋದಕ್ಕೆ ಆಹಾರವೇ ಸಿಗದೆ ಹೋದರೆ ಹೇಗಿರುತ್ತೆ ಹೇಳಿ? ಆದರೆ ಇಂತಹದ್ದೇ ಒಂದು ಪರಿಸ್ಥಿತಿಯನ್ನು ನಾವು ಭವಿಷ್ಯದಲ್ಲಿ ಎದುರಿಸಬೇಕಾಗುತ್ತೆ. ಸದ್ಗುರು ಸ್ಟಾರ್ಟ್ ಮಾಡಿರೋ ಸೇವ್ ಸಾಯಿಲ್ ಮೂಮೆಂಟ್ ಬಗ್ಗೆ ನೀವು ತುಂಬ ಜನ ಕೇಳೇ ಇರ್ತೀರ. ಆದರೆ ಇಲ್ಲಿ ವಿಷಯ ಏನಂದರೆ, ನಮ್ಮ ಭೂಮಿಯ ಮಣ್ಣಿಗೆ ಬೆಳೆಯನ್ನು ಬೆಳೆಯೋ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ. ಅಂದರೆ ಮಣ್ಣಿನಲ್ಲಿ ಇರೋ ಜಾವ ಕಡಿಮೆ ಆಗುತ್ತೆ. ಇದು ನಮ್ಮ ರೈತರ ಗಮನಕ್ಕೆ ಬಂದೇ ಬಂದಿರುತ್ತೆ. 10 ವರ್ಷಗಳ ಹಿಂದೆ 1 ಎಕರೆ ಭೂಮಿಯಲ್ಲಿ ಎಷ್ಟು ಬೆಳೆಯನ್ನು ಬೆಳೀತಾ ಇದ್ವೋ, ಈಗ ಅದೇ 1 ಎಕರೆ ಭೂಮಿಯಲ್ಲಿ ಅದಕ್ಕಿಂತ ಕಡಿಮೆ ಬೆಳೆಯನ್ನು ನಾವು ಬೆಳೀತಾ ಇದ್ದೀವಿ. ಅಷ್ಟೇ ಅಲ್ಲದೆ ಆಗ ಯಾವುದೇ ರೀತಿ ಕೆಮಿಕಲ್ಸ್ಗಳನ್ನು, ಫರ್ಟಿಲೈಸರ್ಸ್ಗಳನ್ನು ಬಳಸದೆ ರೈತರು ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ರು. ಆದರೆ ಈಗ ನಾನಾ ರೀತಿಯ ಕೆಮಿಕಲ್ಗಳು, ಫರ್ಟಿಲೈಸರ್ಸ್ಗಳನ್ನು ಬಳಸಿದ್ರೆ ಮಾತ್ರ ರೈತರ ಹೊಲದಲ್ಲಿ ಬೆಳೆಗಳು ಬೆಳೆಯುತ್ತೆ. ಯಾಕಂದರೆ ಈ ಮುಂಚೆ ನಾವು ಎಲ್ಲೂ ನೋಡಿರದ ಹಾಗೂ ಎಲ್ಲೂ ಕೇಳಿರದ ವಿಚಿತ್ರ ವಿಚಿತ್ರ ರೋಗಗಳು ರೈತರು ಬೆಳೆಸೋ ಬೆಳೆಗಳಿಗೂ ಕೂಡ ಬರ್ತಾ ಇದೆ. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ, ಯುನೈಟೆಡ್ ನೇಷನ್ಸ್ ಪಬ್ಲಿಷ್ ಮಾಡಿರೋ ಒಂದು ರಿಪೋರ್ಟ್ ಪ್ರಕಾರ ನೆಕ್ಸ್ಟ್ 40ರಿಂದ 55 ವರ್ಷಗಳಲ್ಲಿ ಈಗ ಬೆಳೆಗಳನ್ನು ಬೆಳೀತಾ ಇರೋ ಭೂಮಿ ಕಂಪ್ಲೀಟಾಗಿ ಬರಡು ಭೂಮಿ ಆಗಲಿದೆಯಂತೆ. ಅಂದರೆ ಈಗ ಬೆಳೆಗಳನ್ನು ಬೆಳೀತಾ ಇರೋ ಭೂಮಿಗಳು 50 ವರ್ಷಗಳ ನಂತರ ಯಾವುದೇ ರೀತಿಯ ಬೆಳೆಗಳನ್ನು ಬೆಳೆಯೋದಿಲ್ವಂತೆ. ಇದೇನಿದು, ಈ ರೀತಿ ಕೂಡ ಆಗುತ್ತಾ ಅಂತ ನೀವು ಅನ್ಕೋಬೋದು. ಆದರೆ ಇದು ನಿಜ, ವಾಸ್ತವ. ಇದಕ್ಕೆ ಕಾರಣ, ನಮ್ಮ ಭೂಮಿಯಲ್ಲಿ ಜಾವ ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ನಮ್ಮ ಭೂಮಿಗೆ ಬೆಳೆಗಳನ್ನು ಬೆಳೆಯೋ ಕೆಪಾಸಿಟಿ ಕಡಿಮೆ ಆಗೋಗುತ್ತೆ. ಈ ರೀತಿ ಇದ್ದಾಗ ನಮಗೆ ಆಹಾರ ಹೇಗೆ ಅಂದರೆ, ಸೈನ್ಸ್ ಮತ್ತು ಟೆಕ್ನಾಲಜಿ ಜೊತೆ ಸೇರಿ ಹೊಸ ಹೊಸ ವಿಧಾನದಲ್ಲಿ ಆಹಾರ ಪದಾರ್ಥಗಳನ್ನು ಬೆಳೆಯೋ ಮೆಥಡ್ಗಳನ್ನು ಕಂಡುಹಿಡಿತಾ ಇದ್ದಾರೆ. ಇನ್ನು ನಮ್ಮ ಭಾರತದ 50%ನಷ್ಟು ಜನಸಂಖ್ಯೆ ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ GDPಯಲ್ಲಿ ಪ್ರತಿ ವರ್ಷ ಸುಮಾರು 20 ಲಕ್ಷ ಕೋಟಿಗಳಷ್ಟು ರೆವಿನ್ಯೂ ಫಾರ್ಮಿಂಗಿಂದನೇ ಬರುತ್ತೆ. ಇದನ್ನೆಲ್ಲ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಭವಿಷ್ಯದಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾಕಂದರೆ ಭವಿಷ್ಯದಲ್ಲಿ ನಮ್ಮ ಭೂಮಿಯ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಆದರೆ ಭೂಮಿಗೆ ಬೆಳೆಯನ್ನು ಬೆಳೆಯೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಹೀಗಿರುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಪ್ರೊಡ್ಯೂಸ್ ಮಾಡೋದು ಒಂದು ಚಾಲೆಂಜಿಂಗ್ ಕೆಲಸ ಆಗಿರುತ್ತೆ. ಇನ್ನು ಇದನ್ನು ಗಮನಿಸಿ
ಅನೇಕ ಸ್ಟಾರ್ಟ್ಅಪ್ ಕಂಪನಿಗಳು ಕೂಡ ಮುಂದೆ ಬರ್ತಾ ಇದೆ. ಈಗ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ 400ಕ್ಕೂ ಹೆಚ್ಚಿನ ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ಸ್ಟಾರ್ಟ್ಅಪ್ ಕಂಪನಿಗಳು ಹುಟ್ಕೊಂಡಿದ್ದಾವೆ. ಭವಿಷ್ಯದಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗುತ್ತೆ. ಕೇವಲ ನಮ್ಮ ಭಾರತದಲ್ಲಿ ಮಾತ್ರವಲ್ಲ, ಎಲ್ಲ ದೇಶಗಳಲ್ಲೂ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಕೆನಡಾದಲ್ಲಿ ಈಗಿಂದಾನೆ ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ಅನೇಕ ಜಾಬ್ಗಳು ಲಭ್ಯವಿದೆ. ಈಗ ಹೊಸದಾಗಿ ಬಂದಿರೋ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದನ್ನು ಕೂಡ ಅಗ್ರಿಕಲ್ಚರ್ ಇಂಡಸ್ಟ್ರಿ ಜೊತೆ ಮರ್ಜ್ ಮಾಡಿ ಹೊಸ ಟೆಕ್ನಾಲಜಿಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಬಹಳಷ್ಟು ದೇಶಗಳು ಈಗಾಗಲೇ ಶುರು ಮಾಡಿಕೊಂಡಿದೆ. ಆದರೆ ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಇದ್ಯಾವುದು ಕೂಡ ಈಸಿಯಾಗಿ ಮಾಡೋದಕ್ಕೆ ಆಗುವಂತಹ ಕೆಲಸ ಅಂತೂ ಅಲ್ಲವೇ ಅಲ್ಲ. ಯಾಕಂದರೆ ದಿನ ದಿನಕ್ಕೂ ಬದಲಾಗ್ತಾ ಇರೋ ವಾತಾವರಣ ಪರಿಸ್ಥಿತಿಗಳು ಭವಿಷ್ಯದಲ್ಲಿ ವ್ಯವಸಾಯಕ್ಕೆ ಒಂದು ಚಾಲೆಂಜ್ ಆಗಿ ಬದಲಾಗಲಿದೆ. ಇದನ್ನೆಲ್ಲ ನೋಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಅಗ್ರಿಕಲ್ಚರ್ ಕಡೆಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಬಿಲ್ಗೇಟ್ಸ್. ಬಿಲ್ಗೇಟ್ಸ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಮೈಕ್ರೋಸಾಫ್ಟ್. ಒಂದು ದೊಡ್ಡ IT ಕಂಪನಿಗೆ ಒಡೆಯನಾದ ಬಿಲ್ಗೇಟ್ಸ್ ಕಳೆದ ಕೆಲವು ವರ್ಷಗಳಿಂದ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಮೆರಿಕದ ಟಾಪ್ ಫಾರ್ಮರ್ಸ್ಗಳಲ್ಲಿ ಬಿಲ್ಗೇಟ್ಸ್ ಕೂಡ ಒಬ್ಬರು. ಈ ರೀತಿ ಭವಿಷ್ಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಗ್ರಿಕಲ್ಚರ್ ಮತ್ತು ಫುಡ್ ಟೆಕ್ನಾಲಜಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ಟಾಪಿಕ್ನೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.